यस आल स्टूडेंट्स अ वेरी गुड ईविंग एंड वेलकम टू एंड लाट एडियुकटे सोई मैटर बेहतर बंदी एक्सक्लूडिंग एम टेक्मटे पकड़ सो टू इंजीनियरिंग मैटर ओके ಯಾ ಸೊ ಏನು ಅಂತ ಹೇಳಿದ್ರೆ ಡೌಟ್ ಬಂದಿದೆ ಒಬ್ಬರಿಗೆ ಸೊ ದಟ್ ಡೌಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಐ ಕೈನ್ ರಿಕ್ವೆಸ್ಟ್ ಯು ಆಲ್ ಟು ವಾಚ್ ಇಟ್ ವಿತ್ಔಟ್ ಫೇತ್ ಮ್ಯಾಮ್ ವೆನ್ ಇಸ್ ವಿತ್ ಎಲ್ಡ್ ರಿಸಲ್ಟ್ ಫಾರ್ ಫೋರ್ತ್ ಸೆಮಿಸ್ಟರ್ ನೈಂಟಿ ಪರ್ಸೆಂಟೇಜ್ ಆಫ್ ದ ಕ್ಲಾಸಸ್ ವಿತ್ ಎಲ್ಡ್ ಅಂತೆ ಇಟ್ಸ್ ಓನ್ಲಿ ಯು ಹೆಚ್ ವಿ ಸಬ್ಜೆಕ್ಟ್ ಅಲ್ಲಿ ಆಗಿರೋ ಪ್ರಾಬ್ಲಮ್ ಅದು ಇಸ್ ಇಟ್ ಅವರ್ ಸೈಡ್ ಮಿಸ್ಟೇಕ್ ಆರ್ ದೇರ್ ಸೈಡ್ ಮಿಸ್ಟೇಕ್ ಸಿ ನಿಮ್ಮ ಸೈಡ್ ಮಿಸ್ಟೇಕ್ ಅಂದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಬಿಕಾಸ್ ಸಿ ಇಟ್ ಇಸ್ ಡಿಪೆಂಡಿಂಗ್ ಅಪನ್ ಯರ್ ಓ ಎಮ್ ಆರ್ ಶೀಟ್ ಮಾರ್ಕಿಂಗ್ ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ ಇಟ್ ಇಸ್ ನಾಟ್ ಓನ್ಲಿ ಅ ಟಿಕಿಂಗ್ ಪೇಪರ್ ಆರ್ ಸೈಡ್ಸ್ ಥಿಯರಿ ಪೇಪರ್ ಯಾವುದೇ ಒಂದಾಗಲಿ ನಿಮ್ಮ ಒ ಎಮ್ ಆರ್ ಶೀಟ್ ಪ್ರಾಪರ್ ಆಗಿಲ್ಲ ಅಂದ್ರೆ ಖಂಡಿತ ವಿತೈಡ್ ಆಗುತ್ತೆ ಓ ಎಂ ಆರ್ ಶೀಟ್ ನಾ ತಿಮ್ಮ ಫ್ರಂಟ್ ಪೇಜ್ ರೈಟ್ ಫ್ರಂಟ್ ಪೇಜಲ್ಲಿ ನಿಮ್ಮ ನೇಮ್ ಇರುತ್ತೆ ನಿಮ್ಮ ನೇಮ್ ಇರುತ್ತೆ ನಿಮ್ಮ ಯು ಎಸ್ ಎನ್ ಇರುತ್ತೆ ಅದನ್ನ ನೀವು ಬರಿತೀರಾ ಪ್ಲಸ್ ಹೋಗೋಣ ಮಾರ್ಕ್ ದ ಯು ಎಸ್ ಎನ್ ಬಬಲ್ ದ ಯು ಎಸ್ ಎನ್ ಅಂಡ್ ಆಲ್ಸೋ ಹ್ಯಾವ್ ಯರ್ ಸಬ್ಜೆಕ್ಟ್ ಕೋರ್ ಅಂಡ್ ಸಬ್ಜೆಕ್ಟ್ ಕೋರ್ ಅನ್ನ ಬಬಲ್ ಮಾಡ್ತೀರಾ ಅಂಡ್ ಯರ್ ಡೇಟ್ ಸಬ್ಜೆಕ್ಟ್ ನೇಮ್ ಹೆಣ್ಣದ ವಾಟ್ ಯು ರೈಟ್ ಇನ್ ದಮ ಆರ್ಕ್ ಶೀಟ್ ಸೊ ಅಲ್ಲಿ ಮಿಸ್ಟೇಕ್ ಆಗಿದ್ರೆ ನಿಮ್ಮ ಒಂದು ವಿಥಲ್ಡ್ ರಿಸಲ್ಟ್ಸ್ ಬರೋ ಚಾನ್ಸಸ್ ಇದೆ ವಿತ್ ರಿಸಲ್ಟ್ಸ್ ಬರುತ್ತೆ ಓಕೆನಾ ಯಾ ಸೊ ಬಟ್ ನೀವು ಕ್ವೆಶನ್ ಮಾಡ್ತಿದ್ದೀರಾ ಅಂದರೆ ಐ ಹೋಪ್ ಸೊ ಯು ಆರ್ ನಾಟ್ ಕಾನ್ಫಿಡೆಂಟ್ ಆನ್ ವಾಟ್ ಯು ಹ್ಯಾವ್ ರಿಟನ್ ಇನ್ ದ ಎಮ್ ಆರ್ಕ್ ಶೀಟ್ ಸೊ ನಿಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಭಾಳಷ್ಟು ಕಡೆ ನಾನು ಕೇಳಿದ್ದೀನಿ ಅವರ ಕಡೆಯಿಂದಾನೇ ಮಿಸ್ಟೇಕ್ ಇದೆ ಇಟ್ಸ್ ಲೈಕ್ ದರ್ ಮಿಸ್ಟೇಕ್ ಅಂತ ವಿತ್ ಹೌಲ್ಡ್ ಅಟ್ ದ ರಿಸಲ್ಟ್ಸ್ ಆಫ್ ಯು ಹೆಚ್ ವಿ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿರೋಂಥದ್ದು ಅದು ಸೆಟ್ರೇಟ್ ಆಗುತ್ತಂತೆ ಸೊ ಯಾವಾಗ ವಿಲ್ಟ್ ರಿಸಲ್ಟ್ ಅಂದರೆ ಇವಾಗ ಒಂದು ರಿಸಲ್ಟ್ಸ್ ಅಪ್ಡೇಟ್ ಆಗುತ್ತೆ ಇವಾಗ ಇನ್ನೊಂದ್ಸಲ ಪ್ಲೀಸ್ ವೆಯ್ಟ್ ಇನ್ನೊಂದ್ಸಲ ರಿಸಲ್ಟ್ ಅಪ್ಡೇಟ್ ಆಗುತ್ತೆ ಇನ್ನೊಂದ್ಸಲ ರಿಸಲ್ಟ್ ಅಪ್ಡೇಟ್ ಆಗಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಅವಾಗ ನಿಮ್ಮ ವಿಥಲ್ಟ್ ರಿಸಲ್ಟ್ಸ್ ಯು ಎಚ್ ವಿದಾಗಿರ್ಬೋದು ಅಥವಾ ಎನಿ ಅದರ್ಸ್ ದಟ್ ಯು ಹ್ಯಾವ್ ಇಟ್ ಮೈಟ್ ಬಿ ಕ್ಲಿಯರ್ ಓಕೆ ಇಟ್ ಮೈಟ್ ಕ್ವಿಕ್ ಕ್ಲಿಯರ್ ಅಕಸ್ಮಾತ್ ನಿಮ್ದು ಆ ಅಪ್ಡೇಟೆಡ್ ರಿಸಲ್ಟ್ ಅಲ್ಲೂ ವಿತ್ ಹೈಲ್ಡ್ ಅಂತ ಬಂದಿದೆ ಅಂತಂದ್ರೆ ನೀವೇನ್ ಮಾಡಬೇಕಾಗುತ್ತೆ ಹ್ಯಾವ್ ಟು ಗಿವ್ ದ ಡೀಟೇಲ್ಸ್ ಟು ದ ರಿಕ್ವೈರ್ಡ್ ಪರ್ಸನ್ ಅಂದ್ರೆ ನಿಮ್ಮ ಹೆಚ್ ಒಡಿಗೆ ಆಗ್ಬೋದು ಪ್ರಿನ್ಸಿಪಲ್ ಆಗ್ಬೋದು ಕಾಲೇಜ್ ಕಡೆಯಿಂದ ಕೇಳ್ತಾರೆ ಸೊ ಆ ಡೀಟೇಲ್ಸ್ ನೀವು ಕೊಡಬೇಕಾಗುತ್ತೆ ಅಂಡ್ ಆ ಡೀಟೇಲ್ಸ್ ವಿಡಿಯೋ ಸೊ ದೆಲ್ ಕರೆಕ್ಟ್ ಇಡ್ ಅಂಡ್ ನೋ ನೀ ಆಯ್ತಾ ಮನಿ ಪೇ ಮಾಡೋ ಅವಶ್ಯಕತೆ ಇಲ್ಲ ಏನೋ ಅವರು ಒಂದಿಷ್ಟು ಪೇಮೆಂಟ್ ಮಾಡಬೇಕು ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಏನೋ ಫಿಕ್ಸ್ ಇಟ್ಟಿದಾರಂತೆ ವಿಟಿಯು ಸ್ಟೂಡೆಂಟ್ಸು ಸೊ ಸಾರಿ ವಿಟಿಯು ನವರು ಸೊ ಹಾಗಾಗಿ ಅವ್ರು ಅವರು ಅಷ್ಟು ಹೇಳಿದ್ರೆ ಕಟ್ಟಿ ಅದಕ್ಕೂ ಮೇಲೆ ಬೇಡ ಕೆಲವರು ಮೆನ್ಷನ್ ಮಾಡಿದ್ದಾರೆ ಅವರು ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಬಟ್ ಏನು ಅಂತ ಹೇಳಿದ್ರೆ ಅವರು ನನ್ಗೆ ಆಮೇಲೆ ಗೊತ್ತಾಯ್ತು ಅವರು ಸಾವಿರದ ಇಟ್ಟಿದ್ದಾರೆ ಟೀಚರ್ ಸಹಿತವಾಗಿ ಪೇಮೆಂಟ್ ಮಾಡಬೇಕು ಒನ್ ಇನ್ವಿಜಿಲೇಟರ್ ಆಫ್ ದರ್ ಪರ್ಟಿಕ್ಯುಲರ್ ಅನ್ನೋ ಕ್ಲಾಸ್ ರೂಮ್ ಅಂತ ಹೇಳಿ ಇಫ್ ಒಂದ್ ಸ್ಟೂಡೆಂಟ್ ಮಿಸ್ಟೇಕ್ ಮಾಡಿದ್ರೆ ಆ ಸ್ಟೂಡೆಂಟ್ ಯಾವ ಕ್ಲಾಸ್ ರೂಮಲ್ಲಿ ಇದ್ರು ಆ ಇನ್ವಿಜಿಲೇಟರ್ ಯಾರಿದ್ದಾರೆ ಅವರು ಸೇರಿಸಿದ್ ಮಾಡಬೇಕಾಗುತ್ತೆ ಅನ್ನೋ ಒಂದು ವಿಷಯ ನನಗೀಗ ಬಂತು ಬಟ್ ಏನು ಅಂತಂದ್ರೆ ಅದಕ್ಕೂ ಮೇಲಾಗಿ ದುಡ್ಡು ಕೇಳಿದ್ರೆ ದಯವಿಟ್ಟು ಕೊಡಬೇಡಿ ಅದಕ್ಕೂ ಮೇಲಾಗಿ ದುಡ್ಡು ಕೇಳಿದ್ರೆ ಯಾವ ಕಾರಣಕ್ಕೂ ಕೊಡಬೇಡಿ ಬಿಕಾಸ್ ಇಟ್ಸ್ ಅ ಫೇಕ್ ಓಕೆ ಅಂಡ್ ವೇಟ್ ಮಾಡಿ ನಿಮ್ಮ ರಿಸಲ್ಟ್ಸ್ ಎಲ್ಲ ಹೇಳು ಬೇಗ ಅಪ್ಡೇಟ್ ಆಗುತ್ತೆ ಓಕೆನಾ ಸೊ ನಿಮ್ಮ ಬೇರೆ ಸಬ್ಜೆಕ್ಟ್ಸ್ ಆದ್ರೆ ನಿಮ್ಮ ಥಿಯರಿದಾದರೆ ನೀವು ಸ್ವಲ್ಪ ಥಿಯರಿನ್ ಪ್ರಾಬ್ಲಮ್ ಆದ್ರೆ ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ನೀವೊಂದ್ಸತಿ ಜ್ಞಾಪಿಸ್ಕೊಳ್ಳಿ ನೀವು ಓಹೆ ಅದು ಒ ಎಮ್ ಆರ್ ಶೀಟ್ ಕರೆಕ್ಟಾಗಿ ಫಿಲ್ ಮಾಡಿದಿರಾ ಆ ಫ್ರೆಂಡ್ ಶೀಟ್ ಕರೆಕ್ಟಾಗಿ ಫಿಲ್ ಮಾಡಿದಿರ ಅಂತ ನಾಪಕ ಮಾಡ್ಕೊಳ್ಳಿ ಯು ಹೆಚ್ ವಿದಾದರೆ ಹಲವಾರು ಜನಕ್ಕೆ ಕರೆಕ್ಟಾಗಿ ಬರೆದಿದ್ದು ಮಿಸ್ಟೇಕ್ ಆಗಿದೆ ಕೆಲವು ಅವ್ರದ್ದು ವಿತ್ ಎಲ್ಡ್ ಮಾಡಿದ್ದಾರೆ ಅದು ಅವ್ರಿಗೆ ಯಾಕೆ ಅಂತ ಅವರು ಕಂಡಿಟ್ಕೊಂಡಿಲ್ಲ ಸೊ ಈಗ ವೇಟ್ ಮಾಡಿ ಇನ್ನೊಂದ್ಸತಿ ಅಪ್ಡೇಟ್ ಆದಾಗ ಹಲವಾರು ರಿಸಲ್ಟ್ಸ್ಗಳು ಅಪ್ಡೇಟ್ ಆಗುತ್ತೆ ಸೊ ವಿತ್ ಎಲ್ಲ ಪ್ರಾಪರ್ ಆಗ್ಬೋದು ಸೊ ವಿತ್ ಎಲ್ಲ ಪ್ರಾಪರ್ ಆಗಿಲ್ಲ ನಿಮ್ಮದು ಅಂತಂದ್ರೆ ನಿಮ್ಮ ಕಾಲೇಜ್ ಹೇಗೆ ಹೇಳುತ್ತೆ ಹಾಗೆ ಮೂವ್ ಆನ್ ಮಾಡಿ ಬಟ್ ಫೈನಲ್ ಪೇಮೆಂಟ್ ನಿಮ್ಗೆ ಏನಾದರೂ ಕೊಡಿ ಕೊಡಿ ಅಂತ ಕೇಳಿದ್ರೆ ಅಟ್ಲೀಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಆದರೂ ಕೇಳ್ತಾರೆ ಅದಕ್ಕೂ ಮೇಲೆ ಕೇಳಿದ್ರೆ ದಯವಿಟ್ಟು For video. Okay, now this is what is all I was able to tell you on the That Thank you.